ಈಗ ನಾವು ಉಲ್ಲೇಖ ಮಾಡ್ತಾ ಇರುವಂತಹ ಪ್ರತಿಯೊಂದು ವಿಚಾರವು ಪೋಸ್ಟ್ ಮಾರ್ಟಮ್ ನಲ್ಲಿ ಮೆನ್ಷನ್ ಮಾಡಿರುವಂತಹ ವಿಚಾರ. ಶೆಡ್ನಲ್ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಲಾಗುತ್ತೆ. ಈ ರಾಕ್ಷಸರ ಕೈನಿಂದ ತಪ್ಪಿಸಿಕೊಳ್ಳೋಕೆ ರೇಣುಕಾಸ್ವಾಮಿ ಕೈ ಕೈ ಮುಗಿತಾ ಇರ್ತಾನೆ. ನೀಲಿ ಪ್ಯಾಂಟ್ ಹಾಗೆ ಕಪ್ಪು ಟೀ ಶರ್ಟ್ ಅನ್ನ ಹಾಕಿದ್ದ ರೇಣುಕಾಸ್ವಾಮಿ, ಆತ ಓಡ್ತಾ ಇರುವಂತಹ ದೃಶ್ಯ ಸಿಸಿ ಟಿವಿಯ ದೃಶ್ಯ ಲಭ್ಯ ಇದೆ. ಸ್ನ್ಯಾಪ್ ಶಾಟ್ ನೂ ಕೂಡ ಚಾರ್ಜ್ ಶೀಟ್ ಅಲ್ಲಿ ಸೇರ್ಪಡೆ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಪಟ್ಟಣಗೆರೆಯ ಶೆಡ್ ನ ಒಳಭಾಗದಲ್ಲಿದ್ದಂತಹ ಸಿಸಿ ಟಿವಿಯಲ್ಲಿ ರೆಕಾರ್ಡ್ ಆದಂತಹ ಆ ವಿಡಿಯೋದ ಸ್ನ್ಯಾಪ್ ಶಾಟ್ ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ತಾನು ಹಾಕಿದ್ದಂತಹ ಬಟ್ಟೆ ಏನಿದೆ, ನೀಲಿ ಜೀನ್ಸ್ ಹಾಗೆ ಬ್ಲಾಕ್ ಟೀ ಶರ್ಟ್ ಮೊದಲಿಗೆ ಹಾಕೊಂಡಿರ್ತಾನೆ, ಶರ್ಟ್ ಹಾಕೊಂಡಿರ್ತಾನೆ. ಅದಾದ ನಂತರ ಆತನ ಶರ್ಟ್ ಅನ್ನ ಬಿಚ್ಚೋದು. ಈ ಆರೋಪಿಗಳು ತಾವು ರಾಕ್ಷಸಿ ಕೃತ್ಯವನ್ನ ಮಾಡುವಂತಹ ಸಂದರ್ಭದಲ್ಲಿ ಯಾವಾಗ ತನ್ನ ಮೇಲೆ ಹಲ್ಲೆ ಮುಂದಾಗ್ತಾರೋ ಆರೋಪಿಗಳು ಅಲ್ಲಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ರೇಣುಕಾಸ್ವಾಮಿ ಮಾಡಿದ. ಹಾಗವನು ಓಡ್ ಹೋಗ್ತಾ ಇದ್ದಂತಹ ಸಂದರ್ಭದ ಆ ಸಿಸಿ ಟಿವಿ ಫುಟೇಜ್ ನ ಸ್ನ್ಯಾಪ್ ಶಾಟ್ ನ ಕೂಡ ಸಾಕ್ಷಿಯಾಗಿ ಮೆನ್ಷನ್ ಮಾಡಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ತನಿಖಾಧಿಕಾರಿಗಳು. ಒಂದೊಂದೇ ಮಾಹಿತಿ ಲಭ್ಯವಾಗ್ತಾ ಇದೆ ನೋಡಿ. ನಾವು ನಿಮ್ಗೆ ಆರಂಭದಲ್ಲೇ ಹೇಳಿದ್ವಿ, ಪಟ್ಟಣಗಿರಿಯ ಶೆಡ್ ನ ವಿವಿಧ ಭಾಗದಲ್ಲಿ ಸಿಸಿ ಟಿವಿ ಇದೆ ಅಂತ ಹೇಳಿ. ಆ ಸಿಸಿ ಟಿವಿಯ ಎಲ್ಲಾ ಫುಟೇಜ್ ನ ರಿಟ್ರೀವ್ ಮಾಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ರು. ಸಿಸಿ ಟಿವಿಯ ಡಿವಿಆರ್ ಸೀಸ್ ಮಾಡಲಾಗಿತ್ತು. ಈಗ ಆ ಸಿಸಿ ಟಿವಿಯಲ್ಲಿ ಏನೇನ್ ರೆಕಾರ್ಡ್ ಆಗಿದೆ ಅನ್ನುವಂತಹ ಮಾಹಿತಿ ಚಾರ್ಜ್ ಶೀಟ್ ನಲ್ಲಿ ಬೆಳಕಿಗೆ ಬರ್ತಾ ಇದೆ.